ಏರೋಪ್ಲೇನ್ ಹೆಲಿಕಾಪ್ಟರ್ ನಲ್ಲಿ ಹಾರಾಟ ಮಾಡೋದು ಕಾಮನ್, ಆದ್ರೆ ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡೋದು ಅಂದ್ರೆ ಮೈ ಜುಮ್ ಅನ್ಸುತ್ತೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸ್ವದೇಶ ನಿರ್ಮಿತ ತೇಜಸ್ ಚಲಾಯಿಸಿದ್ದಾರೆ. ಮಿಂಚಿನ ವೇಗದ ತೇಜಸ್ ರೈಡ್ ಹೇಗಿತ್ತು, ಇದರ ವಿಶೇಷತೆಗಳೇನು, ಬನ್ನಿ ನೋಡ್ಕೊಂಡು ಬರೋಣ. ತೇಜಸ್ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸೋ ಬ್ರಹ್ಮಾಸ್ತ್ರ, ಒಮ್ಮೆ ಆಗಸಕ್ಕೆ ಎಗರಿದ್ರೆ ಇಟ್ಟ ಗುರಿ ಎಂದು ಮಿಸ್ ಆಗಲ್ಲ. ಭಾರತದ ಬತ್ತಳಿಕೆಯಲ್ಲಿರುವ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನವೇ ನಮ್ಮ ಹೆಮ್ಮೆಯ ತೇಜಸ್. ನೋಡುಗರ ಮೈನವಿರಳಿಸುತ್ತೆ ತೇಜಸ್ ಅಬ್ಬರ. ಗುರಿಯಿಟ್ಟು ದಾಳಿ ಮಾಡಿದ್ರೆ ಶತ್ರುಗಳು ಸಂಹಾರ. ಪಕ್ಕಾ ಟೈಮಿಂಗ್, ಪರ್ಫೆಕ್ಟ್ ಅಟ್ಯಾಕ್, ಗುರಿ ಮಿಸ್ ಆದ ಹಿಸ್ಟ್ರಿಯೇ ಇಲ್ಲ. ವಾಯುಸೇನೆಯಲ್ಲಿ ತನ್ನದೇ ಆದ ಛಾಪು ಕೂಡಿಸಿರೋ ಲಘು ಯುದ್ಧ ವಿಮಾನ ಅಂದ್ರೆ ಅದು ತೇಜಸ್. ಇದರ ಹೆಸರು ಕೇಳಿದ್ರೆ ಸಾಕು, ಎದುರಾಳಿಗಳು ಪಾತ್ರಗುಟ್ಟಿ ಹೋಗ್ತಾರೆ. ಇದೇ ತೇಜಸ್ ಯುದ್ಧ ವಿಮಾನವಿದ್ದು ಬೆಂಗಳೂರಿನ ಬಾನಂಗಳದಲ್ಲಿ ಹಾರಾಡಿದೆ. ಹೆಚ್ಎಲ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೇಜಸ್ ಯುದ್ಧ ವಿಮಾನ ಚಲಾಯಿಸಿದ್ರು. ಒಟ್ಟು 28 ನಿಮಿಷಗಳ ಕಾಲ ತೇಜಸ್ ಹಾರಾಟ ನಡೆಸಿದ್ದು ರಕ್ಷಣಾ ಸಚಿವರು ಫುಲ್ ಥ್ರಿಲ್ ಆಗಿದ್ದಾರೆ. ಇದೊಂದು 4th generation ಯುದ್ಧ ವಿಮಾನ. ಸ್ವದೇಶಿ ತೇಜಸ್ ಅನ್ನ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ರಫ್ತು ಮಾಡುವ ಚಿಂತನೆ ಇದೆ ಅಂತ ಮಾಹಿತಿ ಹಂಚಿಕೊಂಡ್ರು. ಏರ್ಕ್ರಾಫ್ಟ್ ಹೇ ತೇಜಸ್ ಔರ್ ಪಹಲಿ ಬಾರ್ ಇಸ್ ತೇಜಸ್ ಮೇ ಬೈಠನೆ ಕಾ ಮುಜೆ ಅವಸರ ಮಿಲಾ ಔರ್ ಮುಜೆ ಫ್ಲೈ ಕರ್ನೆ ಕಾ ಕಾಮ್ ಜಿಸ್ ಕ್ಯಾಪ್ಟನ್ ನೇ ಕಿಯಾ, ಕ್ಯಾಪ್ಟನ್ ನರೋಜೇಶ್ವರ್ ತಿವಾರಿ ವಹಾಂ ಹಮಾರೇ ಬಗಲ್ ಮೇ ಖಡೆ ಹೈ ಔರ್ ಬರಾಬರ್ ಬೀಚ್ ಮೇ ಊಪರ್ ಮೇ ಇನ್ಸೆ ಬಾತ್ಚೀತ್ ಭೀ ಕರ್ತಾ ರಹಾ ಔರ್ ಇಸ್ ಫ್ಲೈಯಿಂಗ್ ಕೇ ಸಂಬಂಧ ಮೇ ಕಹನಾ ಚಾಹೂಂಗಾ, ಫ್ಲೈಯಿಂಗ್ ವಾಸ್ ವೆರಿ ಸ್ಮೂತ್ ಅಂಡ್ ವೆರಿ ವೆರಿ ಕಂಫರ್ಟೇಬಲ್ ಫಾರ್ ಮೀ ಅಂಡ್ ಐ ವಾಸ್ ಎಂಜಾಯಿಂಗ್. ತೇಜಸ್ ಯುದ್ಧ ವಿಮಾನದ ಕಾಕ್ಪಿಟ್ ಅನ್ನ ಗಾಜಿನಿಂದ ನಿರ್ಮಾಣ ಮಾಡಲಾಗಿದ್ದು ಒಬ್ಬ ಪೈಲಟ್ ಕುಳಿತುಕೊಳ್ಳುವಂತೆ ವಿನ್ಯಾಸ ಮಾಡಲಾಗಿದೆ. ಗಂಟೆಗೆ 1,350 ಕಿಲೋಮೀಟರ್ ವೇಗದಲ್ಲಿ ಗುರಿ ತಲುಪುವ ಶಕ್ತಿ ನಮ್ಮ ತೇಜಸ್ಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ತೇಜಸ್ Mark 2 ವಿನ್ಯಾಸವು ಸಹ ಈಗಾಗಲೇ ರೆಡಿಯಾಗಿದ್ದು ಶೀಘ್ರದಲ್ಲೇ ಹಾರಾಟ ನಡೆಸೋದಕ್ಕೆ ಹೆಚ್ಎಎಲ್ ಮುಂದಾಗಿದೆ. Fighter aircrafts, what we have, and all activities, the industry and the design activities, the corresponding research activities in the academia, all have geared up and all are going ahead as expected. ಒಟ್ಟಿನಲ್ಲಿ ಸ್ವದೇಶಿ ನಿರ್ಮಿತ ತೇಜಸ್ನ ತೇಜಸ್ಸು ವಾಯುಸೇನೆಗೆ ಹಾಗೂ ಹೆಚ್ಎಎಲ್ಗೆ ಆನೆಬಲ ಬಂದಂತಾಗಿದೆ. ಈ ಒಂದು ವಿಮಾನದಲ್ಲಿ ನಮ್ಮ ರಾಜನಾಥ್ ಸಿಂಗ್ ಅವರ ಜೊತೆಗೆ ಮಾರ್ಷಲ್ ಆದಂತಹ ತಿವಾರಿ ಅವರು ಕೂಡ ಅವರ ಜೊತೆಗೆ ಹಾರಾಟ ನಡೆಸಿದ್ರು. ಇನ್ನು ಅವರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು ನಮ್ಮ ಭೌಗೋಳಿಕ ಒಂದು ಚಿತ್ರಣವನ್ನು ನೋಡಿ ತುಂಬಾ ಖುಷಿಪಟ್ಟರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಪ್ರಿಯಾಂಕಾ ತಳವಾರ, TV5.